ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ಪ್ರಧಾನಿ ಮೋದಿಜಿ ಈ ಹೆಸರನ್ನ ಇವತ್ತು ವಿಶ್ವದಲ್ಲಿ ಹೆಚ್ಚಿನ ದೇಶಗಳು ಜಪಿಸ್ತಿವೆ ಇವರ ಜನಪ್ರಿಯತೆ ಆಡಳಿತ ನಾಯಕತ್ವ ಗುಣ ದೇಶಭಕ್ತಿ ಎಲ್ಲವೂ ನಮಗೆ ಸ್ಫೂರ್ತಿ ಅಂತ ವಿಶ್ವದ ಬಹುತೇಕ ನಾಯಕರು ಹೊಗಳ್ತಾರೆ ಇದರಿಂದಲೇ ಇವರು ಯಾವ ದೇಶಕ್ಕೆ ಹೋಗಲಿ ಇವರ ಬಗ್ಗೆ ಅಲ್ಲೊಂದು ಹವ ಸೃಷ್ಟಿಯಾಗುತ್ತೆ ಈ ಬಗ್ಗೆ ಮತ್ತೆ ಹೇಳೋದಕ್ಕೂ ಕಾರಣ ಇದೆ ಅದೇನು ಅಂದರೆ ಮುಂದಿನ ತಿಂಗಳ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಮೋದಿ ಅವರು ಅಮೆರಿಕ ಪ್ರವಾಸದಲ್ಲಿ ಇರ್ತಾರೆ ಇದು ಎರಡೂ ರಾಷ್ಟ್ರಗಳು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಐತಿಹಾಸಿಕ ಪ್ರವಾಸ ಮೊನ್ನೆ ಮೊನ್ನೆ ತಾನೇ ಜಿ ಸಭೆಯಲ್ಲಿ ಅಮೇರಿಕಾ ಅಧ್ಯಕ್ಷ ಬೈಡನ್ ಮೋದಿಯವರನ್ನ ನೋಡಿ ಅವರ ಬಳಿ ಬಂದು ಅಪ್ಕೊಂಡು ಆಟೋಗ್ರಾಫ್ ಪ್ಲೀಸ್ ಅಂದಿದ್ರು ಇದನ್ನ ನೋಡಿ ಇತರೆ ದೇಶಗಳು ಆಗಿ ಹೋಗಿದ್ದು ಸುಳ್ಳಲ್ಲ ಇದೀಗ ಮೋದಿಜಿ ಅಮೇರಿಕ ಪ್ರವಾಸ ಮತ್ತಷ್ಟು ಮನ್ನಣೆ ಪಡ್ಕೊಂಡಿದೆ ಈ ಭೇಟಿ ಹಿಂದಿನ ಭೇಟಿ ಅಂತಿಲ್ಲ ಹಿಂದೆ ಮೋದಿಯವರು ಅಮೇರಿಕ ಪ್ರವಾಸ ಮಾಡಿದ್ದಕ್ಕೂ ಈಗ ಹೋಗ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅದನ್ನು ಹೇಳ್ತೀನಿ ಕೇಳಿ ಮೋದಿಯವರ ಈ ಬಾರಿಯ ಅಮೇರಿಕಾ ವಿಸಿಟ್ಗೆ ಸ್ಟೇಟ್ ವಿಸಿಟ್ ಅಂತಾರೆ ಅದೇನಪ್ಪ ಸ್ಟೇಟ್ ವಿಸಿಟ್ ಅಂದರೆ ಅಂತ ಅಂದ್ಕೊಂಡ್ರ ಅಮೇರಿಕಾ ಅಧ್ಯಕ್ಷರ ಅಧಿಕೃತ ಆಹ್ವಾನದ ಮೇರೆಗೆ ಯಾವುದಾದರೊಂದು ದೇಶದ ಮುಖ್ಯಸ್ಥರು ಆ ದೇಶಕ್ಕೆ ಅಧಿಕೃತವಾಗಿ ಪ್ರವಾಸ ಕೈಗೊಳ್ತಾರೋ ಅದಕ್ಕೆ ಸ್ಟೇಟ್ ವಿಸಿಟ್ ಅಂತಾರೆ ಇದು ಅಮೆರಿಕಾ ಬೇರೊಂದು ದೇಶದ ಮುಖ್ಯಸ್ಥರಿಗೆ ನೀಡೋ ಅತ್ಯುನ್ನತ ಗೌರವ ಇಲ್ಲೊಂದು ಇಂಪಾರ್ಟೆಂಟ್ ಅಂದರೆ ಅಮೆರಿಕಾದ ಅಧ್ಯಕ್ಷರು ತಮ್ಮ ನಾಲ್ಕು ವರ್ಷಗಳ ಅಧಿಕಾರಾವಧಿಯಲ್ಲಿ ಒಮ್ಮೆ ಮಾತ್ರ ವಿದೇಶಿ ಮುಖ್ಯಸ್ಥರಿಗೆ ಇಂತಹ ಆಹ್ವಾನ ನೀಡಬಹುದು ಅದನ್ನು ಜೋ ಬೈಡನ್ ಮೋದಿಯವರಿಗೆ ಅರ್ಪಿಸಿದ್ದಾರೆ ಇದು ಮೋದಿಜಿಯವರ ಘನತೆಗೆ ಸಿಕ್ಕಿರೋ ಗೌರವ ವಿಶ್ವ ಮಟ್ಟದಲ್ಲಿ ಅಮೇರಿಕಾಗೆ ಅದೆಷ್ಟೋ ಮಿತ್ರ ರಾಷ್ಟ್ರಗಳಿದ್ದರೂ ಅಲ್ಲಿನ ಪ್ರಧಾನಿ ಹಾಗೂ ರಾಷ್ಟ್ರಾಧ್ಯಕ್ಷರು ಇದ್ದರೂ ಬೈಡನ್ ಮೋದಿಜಿಗೆ ಮಣೆ ಹಾಕಿದ್ದಾರೆ ಮೋದಿಜಿ ನಮ್ಮ ದೇಶಕ್ಕೆ ಬರ್ತಾರೆ ಅನ್ನೋದನ್ನು ಕೇಳಿ ಅಲ್ಲಿನವರು ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಅಮೆರಿಕಾದಾದ್ಯಂತ ಇಪ್ಪತ್ತೊಂದು ನಗರಗಳಲ್ಲಿ ಜೂನ್ ಹದಿನೆಂಟರಂದೇ ಏಕತಾ ದಿನವನ್ನ ಆಚರಿಸಲಾಗ್ತಾ ಇದೆ ಈ ವೇಳೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಲವಾರು ನಗರಗಳಲ್ಲಿ ಜಾಥಾವನ್ನ ಕೂಡ ಆಯೋಜನೆ ಮಾಡಲಾಗಿದೆ ಇನ್ನು ಇದೇ ಸೆಪ್ಟೆಂಬರ್ ತಿಂಗಳಿಗೆ ಜೋ ಬೈಡನ್ ಭಾರತಕ್ಕೆ ಬರ್ತಾರೆ ಅದು ಬೇರೆ ವಿಷಯ ಆದರೆ ಮೋದಿಯವರು ಅಮೆರಿಕಾಗೆ ತೆರಳುತ್ತಾ ಇರೋದು ವಿಶ್ವದ ಗಮನ ಸೆಳೆದಿದೆ ಅದರಲ್ಲೂ ನಮ್ಮ ದೇಶದೊಂದಿಗೆ ಗಡಿ ಹಂಚಿಕೊಂಡು ತಂಟೆ ಮಾಡ್ತಾ ಇರೋ ದೇಶಗಳಂತೂ ಹೊಟ್ಟೆಗೆ ಬೆಂಕಿ ಇಟ್ಕೊಂಡಿವೆ ಯಾಕಂದರೆ ಮೋದಿಜಿಯವರ ಈ ಭೇಟಿಯಿಂದ ಆಗೋ ಅನುಕೂಲಗಳು ಅಷ್ಟ್ರ ಮಟ್ಟಿಗಿವೆ ಸಾಮಾನ್ಯವಾಗಿ ವರ್ಕಿಂಗ್ ವಿಸಿಟ್ ಮತ್ತು ಸ್ಟೇಟ್ ವಿಸಿಟ್ ಸಂದರ್ಭದಲ್ಲಿ ಎರಡೂ ದೇಶಗಳ ಸಂಬಂಧ ಹೆಚ್ಚಾಗಿ ಸುಧಾರಣೆಯಾಗತ್ತೆ ಅಲ್ಲದೆ ಈ ಮೂಲಕ ಅಮೆರಿಕಾ ಆಹ್ವಾನ ನೀಡಿದ ದೇಶಕ್ಕೆ ನೀಡುವ ದೊಡ್ಡ ಗೌರವ ಅಂತಾನೆ ಹೇಳಲಾಗತ್ತೆ ಸಾಮಾನ್ಯವಾಗಿ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅದೇನಂದ್ರೆ ಅಮೆರಿಕಕ್ಕೆ ಭಾರತದ ಸ್ನೇಹ ಅಷ್ಟೊಂದು ಅನಿವಾರ್ಯನಾ ಅವರು ಭಾರತದ ಭೇಟಿಗೆ ಇಷ್ಟೊಂದು ಮನ್ನಣೆ ಕೊಡಬೇಕಾ ಅನ್ನೋದು ಆದರೆ ಇದು ಖಂಡಿತ ಹೌದು ಯಾಕಂದರೆ ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷ ಇನ್ನೊಂದು ಕಡೆಯಲ್ಲಿ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾದ ಪ್ರಾಬಲ್ಯ ಮತ್ತೊಂದು ಕಡೆ ಉತ್ತರ ಕೊರಿಯಾದ ಬೆದರಿಕೆ ಇವೆಲ್ಲವನ್ನು ಸಮರ್ಥವಾಗಿ ಎದುರಿಸೋಕೆ ಅಮೇರಿಕಕ್ಕೆ ಭಾರತದಂತಹ ಸಮರ್ಥ ದೇಶದ ಗಾಢ ಸ್ನೇಹ ಬೇಕಾಗಿದೆ ಸದ್ಯಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರದ್ದು ಆಡಿದ್ದೇ ಆಟ ಆಗಿದೆ ಮಾತು ಮಾತಿಗೂ ಮೂರನೇ ವಿಶ್ವ ಸಮರದ ಮಾತಾಡ್ತಾರೆ ಅದರಲ್ಲೂ ಉಕ್ರೇನ್ ಜೊತೆ ಯುದ್ಧಕ್ಕೆ ಇಳಿದ ನಂತರವಂತೂ ಇದು ಮತ್ತಷ್ಟು ಹೆಚ್ಚಾಗಿದೆ ರಷ್ಯಾ ಮಾತು ಕೇಳುತ್ತೆ ಅಂದರೆ ಒಂದು ಚೀನಾ ಅಧ್ಯಕ್ಷರದ್ದು ಇಲ್ಲವೇ ಮೋದಿಯವರು ಮಧ್ಯಸ್ಥಿಕೆ ವಹಿಸಬೇಕು ಇದರಿಂದ ಉಕ್ರೇನ್ ಮತ್ತು ರಷ್ಯಾ ನಡುವೆ ಕದನ ವಿರಾಮ ಘೋಷಣೆಯಾಗಬೇಕಾದರೆ ಮೋದಿಯವರು ಮಧ್ಯಪ್ರವೇಶ ಮಾಡಲೇಬೇಕು ಈ ವಿಚಾರದಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಚೀನಾದ ಮೇಲೆ ನಂಬಿಕೆ ಇಲ್ಲ ಇನ್ನು ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾದ ಪ್ರಾಬಲ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಮೊದಲೇ ಅಮೇರಿಕಾ ಜಪಾನ್ ಆಸ್ಟ್ರೇಲಿಯಾ ಮತ್ತು ಭಾರತ ಸೇರಿ ಕ್ವಾಡ್ ರಚನೆ ಮಾಡಿಕೊಂಡಿವೆ ಇದರ ಪ್ರಮುಖ ಕಾರಣವೇ ಚೀನಾದ ಬೆನ್ನು ಮುರಿಯೋದು ಇದರಿಂದ ಸದ್ಯ ಅಮೇರಿಕಾದ ಉದ್ದೇಶ ಅಂದರೆ ಭಾರತವನ್ನು ಮೆರೆಸಿದ್ರೆ ಚೀನಾ ಬಾಲ ಮುದುರುಕೊಳ್ಳುತ್ತೆ ಅನ್ನೋದು ಇನ್ನು ಈ ಭೇಟಿ ವೇಳೆ ಇಬ್ಬರೂ ನಾಯಕರು ಶಿಕ್ಷಣದಿಂದ ಹಿಡಿದು ಹವಾಮಾನ ಬದಲಾವಣೆ ಸಮಸ್ಯೆಗಳ ಕುರಿತು ಮುಕ್ತ ಚರ್ಚೆ ನಡೆಸ್ತಾರೆ ಅಲ್ಲದೆ ರಕ್ಷಣೆ ಶುದ್ಧ ಇಂಧನ ಮತ್ತು ಬಾಹ್ಯಾಕಾಶ ಸೇರಿದಂತೆ ನಮ್ಮ ಕಾರ್ಯತಂತ್ರದ ತಂತ್ರಜ್ಞಾನ ಪಾಲುದಾರಿಕೆಯ ವಿಚಾರವು ಚರ್ಚೆಗೆ ಬರಲಿದೆ ಒಂದು ಕಾಲದಲ್ಲಿ ಅಮೆರಿಕ ಬೇರೆ ದೇಶಗಳತ್ತ ಕಣ್ಣು ಬಿಟ್ಟಿಯೂ ನೋಡ್ತಾ ಇರಲಿಲ್ಲ ಭಾರತದ ಬಗ್ಗೆ ಒಲವಿದ್ರೂ ಅಷ್ಟಕ್ಕಷ್ಟೇ ಅನ್ನೋ ರೀತಿ ಇತ್ತು ಆದರೆ ಭಾರತ ಮುಂದುವರಿತಾ ಇದ್ದಂತೆ ದೊಡ್ಡಣ್ಣ ತನ್ನ ದೊಡ್ಡತನ ಬದಿಗಿಟ್ಟು ಭಾರತದ ಹೆಗಲ ಮೇಲೆ ಕೈ ಹಾಕ್ತಾ ಇದೆ ಅದರಲ್ಲೂ ಮೋದಿಯವರು ಪ್ರಧಾನಿ ಆದಮೇಲಂತೂ ಇದು ಮತ್ತಷ್ಟು ಹೆಚ್ಚಾಗಿದೆ ಭಾರತದ ಪ್ರತಿಷ್ಠೆ ಅದನ್ನು ಮುನ್ನಡೆಸೋ ನಾಯಕನ ತಾಕತ್ತು ಅರಿವಾಗಿದೆ ಇದರಿಂದಲೇ ಭಾರತ ಆ ದೇಶಕ್ಕೆ ಅನಿವಾರ್ಯವಾಗಿದೆ ತನ್ನ ದೇಶಕ್ಕೆ ಮೋದಿಯವರನ್ನು ಮುಕ್ತವಾಗಿ ಆಹ್ವಾನಿಸಿದೆ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ